ಗೀತಕ್ಕ ಈ ಮೇಳದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದು ಬಹಳ ಸಂತೋಷವಾಯಿತು ಡಿಜಿಟಲ್ ಡಿವೈಸ್ಗಳ ಬಗ್ಗೆ ನಾನೀಗ ಹೆಚ್ಚು ಕಲಿತುಕೊಂಡೆ ಧನ್ಯವಾದಗಳು ರೋಹನ್ ನಿನಗೆ ಸಹಾಯ ಮಾಡಿದ್ದು ನನಗೆ ಸಂತೋಷದ ವಿಚಾರ ನನಗ್ ಗೊತ್ತು ಈ ದಿನಗಳಲ್ಲಿ ಇಂಟರ್ನೆಟ್ ಬಹಳ ಪ್ರಯೋಜನಕಾರಿ ಎಂದು ನೀವು ಒಂದಷ್ಟು ಸಮಯ ಮಾಡಿಕೊಂಡು ಇಂಟರ್ನೆಟ್ನ ಬಗ್ಗೆ ಮತ್ತಷ್ಟು ನನಗೆ ಹೇಳಿಕೊಡಬೇಕೆಂದು ಬಯಸುತ್ತೇನೆ ಹ್ಮ್ ನೋಡೋಣ ಹೌದು ನಾನು ನಾಳೆ ಬಿಡುವಾಗಿದ್ದೀನಿ ಖಂಡಿತ ನಾನು ನಿಮ್ಮ ಮನೆಗೆ ಬಂದು ಇಂಟರ್ನೆಟ್ನ ಬಗ್ಗೆ ಹೇಳಿಕೊಡುತ್ತೇನೆ ವಾವ್ ನೀವು ತುಂಬಾ ಉದಾರಿ ನಾಳೆ ಖಂಡಿತವಾಗಿಯೂ ನಾನು ಮನೆಯಲ್ಲಿ ನಿಮಗಾಗಿ ಕಾಯುತ್ತಿರುತ್ತೇನೆ ಸರಿ ಮತ್ತೆ ನಾಳೆ ಸಿಗೋಣವಾ ಹಾಯ್ ಅಕ್ಕ ದಯವಿಟ್ಟು ಒಳಗೆ ಬನ್ನಿ ನೀವು ಮನೆಗ್ ಬಂದಿದ್ದು ಬಹಳ ಸಂತೋಷವಾಯ್ತು ಅಕ್ಕಾ ನೀವು ಹೇಳಿದ್ರಿ ಇತ್ತೀಚಿನ ದಿನಗಳಲ್ಲಿ ಇಂಟರ್ನೆಟ್ ಅನ್ನು ಎಲ್ಲೆಡೆ ಬಳಸುತ್ತಾರೆ ಮತ್ತು ಇದು ನಮ್ಮ ಬದುಕನ್ನು ಬಹಳ ಸುಲಭವಾಗಿಸುತ್ತದೆ ಎಂದು ಈಗ ನೀವು ನನಗೆ ಇಂಟರ್ನೆಟ್ ಬಗ್ಗೆ ಮತ್ತಷ್ಟು ತಿಳಿಸಿಕೊಡುವೀರಾ ಖಂಡಿತ ರೋಹನ್ ನಾನು ನಿಮಗೆ ಸಹಾಯ ಮಾಡಲೆಂದೇ ಇಲ್ಲಿಗೆ ಬಂದಿದ್ದೇನೆ ಮೊದಲಿಗೆ ಇಂಟರ್ನೆಟ್ ಎಂದರೆ ಏನೆಂದು ವಿವರಿಸುವೆ ಇಂಟರ್ನೆಟ್ ಪ್ರಪಂಚದಾದ್ಯಂತ ಲಕ್ಷಾಂತರ ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ಕಂಪ್ಯೂಟರ್ಗಳ ಜಾಗತಿಕ ನೆಟ್ವರ್ಕ್ ಇಂಟರ್ನೆಟ್ ಪ್ರಪಂಚದಾದ್ಯಂತ ಜನರು ಸಂವಹಿಸಲು ಮತ್ತು ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಅಥವಾ ಡಾಟಾ ವಿನಿಮಯ ಮಾಡಿಕೊಳ್ಳಲು ಅನುಮತಿಸುತ್ತದೆ ಇಂಟರ್ನೆಟ್ನ ಮೂಲಕ ಪ್ರಪಂಚದ ಯಾವುದೇ ಮೂಲೆಗೆ ಬೇಕಾದರೂ ಕ್ಷಣ ಮಾತ್ರದಲ್ಲೇ ಬೇಕಾದ ಮಾಹಿತಿ ಅಥವಾ ಸಂದೇಶವನ್ನು ಕಳುಹಿಸಬಹುದು ಈಗ ಇಂಟರ್ನೆಟ್ನ ಕೆಲವು ಅಪ್ಲಿಕೇಶನ್ಗಳ ಬಗ್ಗೆ ತಿಳಿಯೋಣ ಬನ್ನಿ ಇಂಟರ್ನೆಟ್ ವಿವಿಧ ಕ್ಷೇತ್ರಗಳಲ್ಲಿ ಬಳಕೆಗಳಲ್ಲಿ ಉಪಯೋಗಿಸುತ್ತಾರೆ ಅವುಗಳಲ್ಲಿ ಕೆಲವು ಹೀಗಿವೆ ಸಂವಹನದ ವಿಷಯಗಳಲ್ಲಿ ಇಂಟರ್ನೆಟ್ ಎಲೆಕ್ಟ್ರಾನಿಕ್ ಮೇಲ್ ಅನ್ನು ಬಳಸಿಕೊಂಡು ಸಂದೇಶಗಳನ್ನು ಕಳುಹಿಸಲು ಮತ್ತು ಸ್ವೀಕರಿಸಲು ಬಳಸಲಾಗುತ್ತದೆ ವಿವಿಧ ಪ್ರದೇಶಗಳಲ್ಲಿ ಇರುವ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಪಡೆಯಲು ಸಹಾಯ ಮಾಡುತ್ತದೆ ಜನರು ತಾವು ನಿರೀಕ್ಷಿಸುತ್ತಿರುವ ಉದ್ಯೋಗವನ್ನು ಪಡೆಯಲು ತಮ್ಮ ರೆಸ್ಯೂಮ್ಗಳನ್ನು ಆನ್ಲೈನ್ನಲ್ಲಿ ಪ್ರಕಟಿಸಬಹುದು ವಿಶ್ವದಾದ್ಯಂತ ಸಂಗ್ರಹಿಸಲಾಗಿರುವ ಪುಸ್ತಕಗಳನ್ನು ಮತ್ತು ಕಲಿಕಾ ವಸ್ತುಗಳನ್ನು ಸುಲಭವಾಗಿ ಇಂಟರ್ನೆಟ್ ಮೂಲಕ ಹುಡುಕಿ ಪಡೆದುಕೊಳ್ಳಬಹುದು ಇತ್ತೀಚಿನ ವಿಶ್ವಕೋಶಗಳು ಆನ್ಲೈನ್ನಲ್ಲಿ ಲಭ್ಯವಿದೆ ಇಂಟರ್ನೆಟ್ ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಮಾಹಿತಿಯನ್ನು ಒದಗಿಸುತ್ತದೆ ಜನರು ವಿವಿಧ ರೋಗಗಳ ಬಗ್ಗೆ ಮಾಹಿತಿಯನ್ನು ಮತ್ತು ಸಹಾಯವನ್ನು ಪಡೆಯಬಹುದು ವಿವಿಧ ಪ್ರವಾಸಿ ಸ್ಥಳಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಇಂಟರ್ನೆಟ್ ಬಳಸಬಹುದು ರಜಾದಿನದ ಪ್ರವಾಸಗಳಿಗೆ ಹೋಟೆಲ್ಗಳಿಗೆ ರೈಲು ಮತ್ತು ವಿಮಾನಗಳನ್ನು ಕಾಯ್ದಿರಿಸಲು ಇದನ್ನು ಬಳಸಬಹುದು ಅಕ್ಕ ನಾವು ನಮ್ಮ ಕಂಪ್ಯೂಟರ್ನಲ್ಲಿ ಇಂಟರ್ನೆಟ್ ಪಡೆಯುವುದು ಹೇಗೆ ಇಂಟರ್ನೆಟ್ ಸಂಪರ್ಕ ಪಡೆಯಲು ಕೆಲವು ಸಾಧನಗಳು ಅಂದರೆ ಡಿವೈಸ್ಗಳು ಮತ್ತು ನೆಟ್ವರ್ಕ್ ಸೇವಾದಾರರ ಅಗತ್ಯವಿರುತ್ತದೆ ಇವು ಇಂಟರ್ನೆಟ್ ಸಂಪರ್ಕ ಪಡೆಯಲು ಇರುವ ಮಾರ್ಗಗಳು ಡಯಲ್ ಅಪ್ ಕನೆಕ್ಷನ್ ಇಂಟಿಗ್ರೇಟೆಡ್ ಸರ್ವೀಸಸ್ ಡಿಜಿಟಲ್ ನೆಟ್ವರ್ಕ್ ಡೈರೆಕ್ಟ್ ಇಂಟರ್ನೆಟ್ ಅಕ್ಸೆಸ್ ಡಿಜಿಟಲ್ ಸಬ್ಸ್ಕ್ರೈಬರ್ ಲೈನ್ ಡಯಲ್ ಅಪ್ ಕನೆಕ್ಷನ್ ಡಯಲ್ ಅಪ್ ಕನೆಕ್ಷನ್ ಇಂಟರ್ನೆಟ್ ಸಂಪರ್ಕ ಪಡೆಯಲು ದೂರವಾಣಿಯನ್ನು ಬಳಸುತ್ತದೆ ಕಂಪ್ಯೂಟರ್ ಮೋಡೆಂ ಅನ್ನು ಬಳಸಿಕೊಂಡು ಅದಕ್ಕೆ ಮನೆಯ ಫೋನ್ ಲೈನ್ ಅನ್ನು ಸಂಪರ್ಕಿಸಲಾಗುತ್ತದೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ನ ಮೋಡೆಂಗೆ ಒಂದು ಕರೆಯನ್ನು ಮಾಡಲಾಗುತ್ತದೆ ನಂತರ ಇಂಟರ್ನೆಟ್ ಅನ್ನು ಬಳಸಲು ಸಾಧ್ಯವಾಗುವಂತೆ ಲಿಂಕ್ ಮಾಡಲಾಗುತ್ತದೆ ಇಂಟರ್ನೆಟ್ ಸಂಪರ್ಕ ಪಡೆಯುವ ಇದು ಮೊದಲ ಮಾರ್ಗವಾಗಿತ್ತು ಇಂಟಿಗ್ರೇಟೆಡ್ ಸರ್ವೀಸಸ್ ಡಿಜಿಟಲ್ ನೆಟ್ವರ್ಕ್ ಐಎಸ್ಡಿಎನ್ ಐಎಸ್ಡಿಎನ್ ಡಯಲ್ ಅನ್ನು ಹೋಲುತ್ತದೆ ಆದರೆ ಇದು ಡಿಜಿಟಲ್ ಫೋನ್ ಲೈನ್ನ ಮೂಲಕ ಸಂಪರ್ಕವನ್ನು ಒದಗಿಸುತ್ತದೆ ಒಂದೇ ಸಮಯದಲ್ಲಿ ಇದು ಫೋನ್ ಮತ್ತು ಇಂಟರ್ನೆಟ್ ಬಳಕೆಯನ್ನು ಅನುಮತಿಸುತ್ತದೆ ಈ ನೆಟ್ವರ್ಕ್ ಅನ್ನು ಬಳಸಲು ಬಾಹ್ಯ ಮೋಡಂನ ಅಗತ್ಯವಿದೆ ಐಎಸ್ಡಿಎನ್ ಟೆಲಿಫೋನ್ ನೆಟ್ವರ್ಕ್ನ ಮೂಲಕ ವಿಶಾಲ ವಿಡ್ತ್ ಡಿಜಿಟಲ್ ಸಂವಹನವನ್ನು ಶಕ್ತಗೊಳಿಸುತ್ತದೆ ಇದರಿಂದ ಒಂದೇ ಬಾರಿಗೆ ಹೆಚ್ಚಿನ ಡಾಟಾವನ್ನು ಸಾಧ್ಯವಾಗುವಂತೆ ಮಾಡುತ್ತದೆ ನೇರ ಸಂಪರ್ಕಗಳಾದರೆ ಅಂದರೆ ಡೈರೆಕ್ಟ್ ಕನೆಕ್ಷನ್ಸ್ ಆದರೆ ಇಂಟರ್ನೆಟ್ ಅಥವಾ ಇತರೆ ನೆಟ್ವರ್ಕ್ಗಳಿಗೆ ಡಯಲ್ ಮಾಡುವ ಅಥವಾ ಲಾಗ್ ಆನ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ಈ ಸೇವೆಗಳು ಖಾತರಿಪಡಿಸಿದ ಸ್ಥಿರ ವಿಡ್ತ್ ಲಭ್ಯತೆ ಮತ್ತು ಸರಿಸುಮಾರು ಸ್ಥಿರವಾದ ಲೆಟೆನ್ಸಿಯನ್ನು ನೀಡುತ್ತವೆ ಆದರೆ ಸಾರ್ವಜನಿಕ ವೇದಿಕೆಗಳಲ್ಲಿ ಭರವಸೆಯನ್ನು ನೀಡುವುದಿಲ್ಲ ಡಿಎಸ್ಎಲ್ ಅಥವಾ ಬ್ರಾಡ್ಬ್ಯಾಂಡ್ ಇದು ಕೇಬಲ್ ಇಂಟರ್ನೆಟ್ ನಂತೆ ಹೆಚ್ಚಿನ ವೇಗದ ಒಂದು ಇಂಟರ್ನೆಟ್ ಸೇವೆಯಾಗಿದೆ ಸೇವೆಯಾಗಿದೆಎಸ್ಎಲ್ ಟೆಕ್ನಾಲಜಿಯು ಇಂಟರ್ನೆಟ್ ಮತ್ತು ಟೆಲಿಫೋನ್ ಸೇವೆ ಎರಡೂ ಒಂದೇ ಸಮಯಕ್ಕೆ ಕಾರ್ಯನಿರ್ವಹಿಸಲು ಅನುಮತಿಸುತ್ತದೆ ಹಾಗಾಗಿ ಒಂದು ಸೇವೆಯನ್ನು ಬಳಸುವಾಗ ಇನ್ನೊಬ್ಬ ಗ್ರಾಹಕನು ಕರೆ ಕಟ್ ಮಾಡುವ ಅವಶ್ಯಕತೆಯಾಗಲಿ ಅಥವಾ ಇಂಟರ್ನೆಟ್ ಸಂಪರ್ಕ ಕಡಿದುಕೊಳ್ಳುವ ಅವಶ್ಯಕತೆಯಾಗಲಿ ಇರುವುದಿಲ್ಲ ಡಿಎಸ್ಎಲ್ ಇಂಟರ್ನೆಟ್ ಸೇವೆಯನ್ನು ಪ್ರಾಥಮಿಕವಾಗಿ ಮನೆಗಳಲ್ಲಿ ಮತ್ತು ಸಣ್ಣ ವ್ಯವಹಾರಗಳಿಗೆ ಬಳಸಲಾಗುತ್ತದೆ ಇಂಟರ್ನೆಟ್ ಅನ್ನು ಪ್ರವೇಶಿಸಲು ನಿಮ್ಮ ಕಂಪ್ಯೂಟರ್ನಲ್ಲಿ ಮೂರು ಮೂಲ ಅಂಶಗಳ ಅಗತ್ಯವಿದೆ ಮೋಡೆಂ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಮತ್ತು ಬ್ರೌಸರ್ ಮೋಡೆಂ ಪ್ರಸಾರ ಮತ್ತು ಮಾಹಿತಿ ಪಡೆಯಲು ಕಂಪ್ಯೂಟರ್ ಅನ್ನು ಅನುಮತಿಸುವ ಡಿವೈಸ್ ಆಗಿದೆ ಇದು ಕಂಪ್ಯೂಟರ್ ಅನ್ನು ಇಂಟರ್ನೆಟ್ಗೆ ಸಂಪರ್ಕಿಸುವ ಸಾಧನವಾಗಿದೆ ಅಂದರೆ ಡಿವೈಸ್ ಆಗಿದೆ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಥವಾ ಐಎಸ್ಪಿ ಇಂಟರ್ನೆಟ್ ಸೇವೆ ಒದಗಿಸುವ ಒಂದು ಕಂಪನಿಯಾಗಿದೆ ಬ್ರೌಸರ್ ಇಂಟರ್ನೆಟ್ನಲ್ಲಿ ಮಾಹಿತಿಯನ್ನು ಪ್ರಸ್ತುತಪಡಿಸುವ ಮತ್ತು ಪಡೆಯುವ ಒಂದು ಸಾಫ್ಟ್ವೇರ್ ಆಗಿದೆ ಕೆಲವು ಜನಪ್ರಿಯ ಬ್ರೌಸರ್ಗಳೆಂದರೆ ಎಕ್ಸ್ಪ್ಲೋರರ್ ಮೋಜಿಲಾ ಫೈರ್ಫಾಕ್ಸ್ ಗೂಗಲ್ ಕ್ರೋಮ್ ಮತ್ತು ಸಫಾರಿ ನೀವು ಕೇಬಲ್ ಮತ್ತು ವೈರ್ಲೆಸ್ ತಂತ್ರಜ್ಞಾನ ಬಳಸಿ ಇಂಟರ್ನೆಟ್ ಸಂಪರ್ಕ ಪಡೆಯಬಹುದು ವೈರ್ಲೆಸ್ ತಂತ್ರಜ್ಞಾನವನ್ನು ಸಪೋರ್ಟ್ ಮಾಡುವ ಅಥವಾ ಬೆಂಬಲಿಸುವ ಕಂಪ್ಯೂಟರ್ ವೈಫೈ ಕಾರ್ಡ್ ಅನ್ನು ಹೊಂದಿರುತ್ತದೆ ವೈಫೈ ಕಾರ್ಡ್ ಕಂಪ್ಯೂಟರ್ ಮತ್ತು ನೆಟ್ವರ್ಕ್ ನಡುವೆ ವೈರ್ಲೆಸ್ ಸಂವಹನ ಸಕ್ರಿಯಗೊಳಿಸುತ್ತದೆ ನನ್ನ ಕೆಲವು ಸ್ನೇಹಿತರು ತಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಸೌಲಭ್ಯ ಹೊಂದಿದ್ದಾರೆ ಅಕ್ಕ ಮೊಬೈಲ್ನಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ಪಡೆಯುವುದು ಹೇಗೆ ಮೊಬೈಲ್ ಫೋನ್ನಲ್ಲಿ ಇಂಟರ್ನೆಟ್ ಬಳಸಲು ಈ ವಸ್ತುಗಳ ಅಗತ್ಯವಿದೆ ಇಂಟರ್ನೆಟ್ ಬಳಕೆಯನ್ನು ಬೆಂಬಲಿಸುವ ಒಂದು ಮೊಬೈಲ್ ಫೋನ್ ಮಾಹಿತಿ ಪ್ರಸರಣ ಬೆಂಬಲಿಸುವ ಒಂದು ಮೊಬೈಲ್ ಫೋನ್ ಸೇವೆ ಫೋನ್ ಸರ್ವಿಸ್ ಪ್ರೊವೈಡರ್ನೊಂದಿಗೆ ಫೋನ್ನಲ್ಲಿ ಇಂಟರ್ನೆಟ್ ಅನ್ನು ಬಳಸಲು ಬೇಕಾದ ಸೆಟ್ಟಿಂಗ್ ಹೊಂದಿರುವ ಒಂದು ಅಕೌಂಟ್ ಅಥವಾ ಖಾತೆ ಜನರೇಷನ್ನಲ್ಲಿ ಟೂ ಜಿ ತ್ರೀ ಜಿ ಮತ್ತು ಫೋರ್ ಜಿ ಜಿ ಅಂದರೆ ನೆಟ್ವರ್ಕ್ನ ಜನರೇಷನ್ ಜನರೇಷನ್ ಸಂಖ್ಯೆ ಹೆಚ್ಚಾದಂತೆಲ್ಲ ಮಾಹಿತಿಯನ್ನು ಕಳುಹಿಸುವ ಮತ್ತು ಸ್ವೀಕರಿಸುವ ವೇಗ ಹೆಚ್ಚಿರುತ್ತದೆ ಆದ್ದರಿಂದ ವೈರ್ಲೆಸ್ ನೆಟ್ವರ್ಕ್ ಮೂಲಕ ಹೆಚ್ಚಿನ ಕಾರ್ಯಕಾರಿತ್ವವನ್ನು ತಲುಪುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಟೂ ಜಿ ನೆಟ್ವರ್ಕ್ಸ್ ಕಿರಿದಾದ ಡಿಜಿಟಲ್ ನೆಟ್ವರ್ಕ್ಗಳನ್ನು ಆಧರಿಸಿವೆ ಸಿಗ್ನಲ್ಗಳು ಡಿಜಿಟಲ್ ಸ್ವರೂಪದಲ್ಲಿ ಪ್ರಸರಣಗೊಳ್ಳುತ್ತವೆ ಮತ್ತು ನಾಟಕೀಯವಾಗಿ ಕರೆಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಡಾಟಾ ಪ್ರಸರಣದಲ್ಲಿರುವ ಸಂಕೀರ್ಣತೆಯನ್ನು ಕಡಿಮೆ ಮಾಡುತ್ತದೆ ಮೂರನೇ ಜನರೇಷನ್ನ ಮೊಬೈಲ್ನ ನೆಟ್ವರ್ಕ್ ಜನಪ್ರಿಯವಾಗಿದೆ ಮತ್ತು ಮೊಬೈಲ್ ಮತ್ತು ಟ್ಯಾಬ್ಲೆಟ್ನಿಂದ ಇಂಟರ್ನೆಟ್ ಅನ್ನು ಪ್ರವೇಶಿಸುವಂತೆ ಮಾಡುತ್ತದೆ ಜಿ ನೆಟ್ವರ್ಕ್ನಲ್ಲಿ ಡಾಟಾ ಪ್ರಸರಣದ ವೇಗವು ಮುನ್ನೂರ ಎಂಬತ್ನಾಲ್ಕು ಕೆಬಿಪಿಎಸ್ ಯಿಂದ ಎರಡು ಎಂಬಿಪಿಎಸ್ನ ಮಧ್ಯೆ ಇರುತ್ತದೆ ಜಿ ನೆಟ್ವರ್ಕ್ ಹೆಚ್ಚಿನ ಡಾಟಾ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ ಹಾಗಾಗಿ ನೆಟ್ವರ್ಕ್ ಧ್ವನಿ ಮತ್ತು ವಿಡಿಯೋ ಕರೆ ಫೈಲ್ ಪ್ರಸರಣ ಇಂಟರ್ನೆಟ್ ಸರ್ಫಿಂಗ್ ಆನ್ಲೈನ್ ಟಿವಿ ಹೆಚ್ಚಿನ ವ್ಯಾಖ್ಯಾನವಿರುವ ವಿಡಿಯೋಗಳು ವೀಕ್ಷಿಸಲು ಗೇಮ್ ಆಡುವುದು ಮತ್ತು ಇತ್ಯಾದಿಗಳನ್ನು ಸಕ್ರಿಯಗೊಳಿಸುತ್ತದೆ ಯಾವಾಗಲೂ ಇಂಟರ್ನೆಟ್ ಸಂಪರ್ಕದಲ್ಲಿ ಇರಬಯಸುವವರಿಗೆ ತ್ರೀಜಿ ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ ನಾಲ್ಕನೇ ಜನರೇಷನ್ ಮೊಬೈಲ್ ಜಾಲಗಳು ಹಲವು ಮೌಲ್ಯಾಧಾರಿತ ಸವಲತ್ತುಗಳನ್ನು ಒದಗಿಸುತ್ತವೆ ಎಲ್ಲಾ ಜಿ ಸೌಲಭ್ಯಗಳನ್ನು ಜೊತೆಗೆ ಚಾವಣಿ ಮೂಲಕ ಮಾಹಿತಿ ಪ್ರಸರಣ ವೇಗವು ನೂರು ಎಂಬಿ ಪಿ ಎಸ್ ಯಿಂದ ಒಂದು ಜಿ ಬಿ ಪಿ ಎಸ್ ನಡುವೆ ಇದೆ ಎಂದು ನಂಬಲಾಗಿದೆ ನೀವು ಈಗ ನನ್ನ ಮೊಬೈಲ್ ಫೋನ್ನಲ್ಲಿ ಇಂಟರ್ನೆಟ್ ಸೆಟ್ ಮಾಡುವುದು ಹೇಗೆ ಎಂದು ತೋರಿಸುತ್ತೀರಾ ಖಂಡಿತ ರೋಹನ್ ಆಂಡ್ರಾಯ್ಡ್ ಫೋನ್ ಮತ್ತು ಕೀಪ್ಯಾಡ್ ಫೋನ್ ಎರಡರಲ್ಲೂ ಇಂಟರ್ನೆಟ್ ಸೆಟ್ ಮಾಡುವುದು ಹೇಗೆ ಎಂದು ಹೇಳಿಕೊಡುತ್ತೇನೆ ಈ ಹಂತಗಳನ್ನು ಜೋಪಾನವಾಗಿ ಅನುಸರಿಸಿ ಕೀಪ್ಯಾಡ್ ಮೊಬೈಲ್ನಲ್ಲಿ ಇಂಟರ್ನೆಟ್ ಸೆಟ್ ಮಾಡಲು ಮೊದಲು ಮೆನುವನ್ನು ಆಯ್ಕೆ ಮಾಡಿ ನಂತರ ಇಂಟರ್ನೆಟ್ ಅನ್ನು ಆಯ್ಕೆ ಮಾಡಿ ಈಗ ಹೋಮ್ ಪೇಜ್ ಅನ್ನು ತೆರೆಯಲು ಹೋಮ್ ಸ್ಕ್ರೀನ್ನಲ್ಲಿ ಇರುವ ಹೋಮ್ ಬಟನ್ ಅನ್ನು ಒತ್ತಿ ಅಥವಾ ಸೊನ್ನೆ ಬಟನ್ ಅನ್ನು ಒತ್ತಿ ಹಿಡಿಯಿರಿ ನಂತರ ವೆಬ್ ವಿಳಾಸವನ್ನು ಎಂಟರ್ ಮಾಡಲು ಅಡ್ರೆಸ್ ಬಳಿಗೆ ಹೋಗಿ ನಂತರ ವೆಬ್ ವಿಳಾಸ ನಮೂದಿಸಿ ಓಕೆಯನ್ನು ಆಯ್ಕೆ ಮಾಡಿ ನಂತರ ವೆಬ್ ಅನ್ನು ಹುಡುಕಲು ನೀವು ಹುಡುಕಬೇಕಾದುದನ್ನು ನಮೂದಿಸಿ ನಂತರ ಸರ್ಚ್ ಬಟನ್ ಅನ್ನು ಆಯ್ಕೆ ಮಾಡಿ ಇಂಟರ್ನೆಟ್ ಸೇವೆಗೆ ಸಂಪರ್ಕ ಪಡೆದ ನಂತರ ನೀವು ಬ್ರೌಸಿಂಗ್ ಮಾಡಲು ಆರಂಭಿಸಬಹುದು ವೈಫೈ ಸೆಟ್ಟಿಂಗ್ ಅನ್ನು ನೋಡಲು ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ ಅನ್ನು ಆಯ್ಕೆ ಮಾಡಿ ನಂತರ ಕನೆಕ್ಟಿವಿಟಿಗೆ ಆಯ್ಕೆ ಮಾಡಿ ವೈಫೈ ಅನ್ನು ಆಯ್ಕೆ ಮಾಡಿ ನಂತರ ನಿಮಗೆ ಬೇಕಾದ ಸಂಪರ್ಕವನ್ನು ಅಂದರೆ ಕನೆಕ್ಷನ್ ಆಯ್ಕೆ ಮಾಡಿ ಅವಶ್ಯಕತೆ ಇದ್ದಲ್ಲಿ ಪಾಸ್ವರ್ಡ್ ಅನ್ನು ಆಯ್ಕೆ ಮಾಡಿ ಆಂಡ್ರಾಯ್ಡ್ ಫೋನ್ನಲ್ಲಿ ಇಂಟರ್ನೆಟ್ ಸಂಪರ್ಕ ಪಡೆಯಲು ಈ ಹಂತಗಳನ್ನು ಅನುಸರಿಸಬೇಕು ಮೊದಲಿಗೆ ನಿಮ್ಮ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿ ಸೆಟ್ಟಿಂಗ್ ಮೆನುವನ್ನು ನ್ಯಾವಿಗೇಟ್ ಮಾಡಿ ಯಾವುದೇ ಆಂಡ್ರಾಯ್ಡ್ ಡಿವೈಸ್ನಲ್ಲಿ ಆಪ್ಸ್ ಮೆನುಗೆ ಹೋಗಿ ನಂತರ ಸೆಟ್ಟಿಂಗ್ ಐಕಾನ್ನ ಆಯ್ಕೆ ಮಾಡುವ ಮೂಲಕ ಇದನ್ನು ಮಾಡಬಹುದು ಮತ್ತು ಕೆಲವು ಬಾರಿ ನೋಟಿಫಿಕೇಶನ್ ಬಾರ್ ನ ಮೂಲಕವೂ ಮಾಡಬಹುದು ಈಗ ಸೆಟ್ಟಿಂಗ್ ಮೆನುವಿನಲ್ಲಿ ನೀವು ವೈರ್ಲೆಸ್ ಮತ್ತು ನೆಟ್ವರ್ಕ್ ಸೆಟ್ಟಿಂಗ್ಸ್ ಅನ್ನು ಹುಡುಕಬೇಕು ಎಲ್ಲಾ ಡಿವೈಸ್ಗಳಲ್ಲೂ ಮೋರ್ ಅಥವಾ ಮೋರ್ ಸೆಟ್ಟಿಂಗ್ ಬಟನ್ ಎರಡರಲ್ಲಿ ಯಾವುದು ಲಭ್ಯವಿದೆಯೋ ಅದನ್ನು ಕ್ಲಿಕ್ ಮಾಡಿ ಈಗ ವೈರ್ಲೆಸ್ ಅಂಡ್ ನೆಟ್ವರ್ಕ್ ಸೆಟ್ಟಿಂಗ್ಸ್ ಹುಡುಕಿದ ನಂತರ ಎರಡು ವಿಧಗಳ ಮೂಲಕ ನೀವು ಸಂಪರ್ಕ ಪಡೆಯಬಹುದು ಮೊಬೈಲ್ ಇಂಟರ್ನೆಟ್ ವೈಫೈ ಮೊಬೈಲ್ ಫೋನ್ ಮೂಲಕ ಇಂಟರ್ನೆಟ್ಗೆ ಸಂಪರ್ಕಿಸಲು ನೋಟಿಫಿಕೇಷನ್ ಬಾರ್ಗೆ ಹೋಗಿ ನಂತರ ಮೊಬೈಲ್ ಡಾಟಾ ಆಪ್ಷನ್ ಅನ್ನು ಆಯ್ಕೆ ಮಾಡಿ ಅಥವಾ ವೈರ್ಲೆಸ್ ಅಂಡ್ ನೆಟ್ವರ್ಕ್ಸ್ ಆಪ್ಷನ್ನಲ್ಲಿ ಮೋರ್ ಸೆಟ್ಟಿಂಗ್ಸ್ಗೆ ಹೋಗಿ ತದನಂತರ ಮೊಬೈಲ್ ನೆಟ್ವರ್ಕ್ಸ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಮೊಬೈಲ್ ಡಾಟಾ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಫೋನ್ ಇಂಟರ್ನೆಟ್ ಅನ್ನು ಸ್ವೀಕರಿಸಲು ಆರಂಭಿಸುತ್ತದೆ ಆಂಡ್ರಾಯ್ಡ್ ಫೋನ್ನಲ್ಲಿ ವೈಫೈ ಸೇವೆಗಳು ಸಹ ಇರುತ್ತವೆ ವೈಫೈ ಸೇವೆಯ ಮೂಲಕ ಇಂಟರ್ನೆಟ್ ಸಂಪರ್ಕಿಸುವುದು ಹೇಗೆ ಬಹಳ ಸುಲಭ ವೈಫೈ ಸೇವೆಯ ಸಂಪರ್ಕ ಪಡೆಯುವುದು ಹೇಗೆ ಎಂಬುದನ್ನು ನಿಮಗೆ ತೋರಿಸಿಕೊಡ್ತೇನೆ ಮೊದಲು ನೋಟಿಫಿಕೇಶನ್ ಮೆನುವಿನಲ್ಲಿರುವ ವೈಫೈ ಬಟನ್ ಅನ್ನು ಕ್ಲಿಕ್ಕಿಸುವ ಮೂಲಕ ವೈಫೈ ಆಪ್ಷನ್ ಅನ್ನು ಸಕ್ರಿಯಗೊಳಿಸಿ ಅಥವಾ ಆನ್ ಮಾಡಿ ಈಗ ನಿಮಗೆ ಲಭ್ಯವಿರುವ ಇಂಟರ್ನೆಟ್ ನೆಟ್ವರ್ಕ್ಸ್ಗಳನ್ನು ಅದು ತೋರಿಸುತ್ತದೆ ನೀವು ಈಗಾಗಲೇ ವೈಫೈ ನೆಟ್ವರ್ಕ್ಸ್ ಅನ್ನು ಸೇವ್ ಮಾಡಿದ್ದರೆ ಅದು ಸ್ವಯಂಚಾಲಿತವಾಗಿ ಕನೆಕ್ಟ್ ಆಗುತ್ತದೆ ಇಲ್ಲವಾದಲ್ಲಿ ನೀವು ಕನೆಕ್ಟ್ ಮಾಡಬೇಕಾಗಿರುವ ವೈಫೈ ನೆಟ್ವರ್ಕ್ ಅನ್ನು ಆಯ್ಕೆ ಮಾಡಿ ಪಾಸ್ವರ್ಡ್ನ ಅವಶ್ಯಕತೆ ಇದ್ದಲ್ಲಿ ಪಾಸ್ವರ್ಡ್ ಅನ್ನು ನಮೂದಿಸಿ ನಂತರ ಕನೆಕ್ಟ್ ಅನ್ನು ಕ್ಲಿಕ್ ಮಾಡಿ ಮೊಬೈಲ್ ಬ್ರಾಡ್ಬ್ಯಾಂಡ್ ಅನ್ನು ವೈರ್ಲೆಸ್ ವೈಡ್ ಏರಿಯಾ ನೆಟ್ವರ್ಕ್ ತಂತ್ರಜ್ಞಾನ ಅಂತಲೂ ಕರೆಯುತ್ತಾರೆ ಮೊಬೈಲ್ ಬ್ರಾಡ್ಬ್ಯಾಂಡ್ ಬಳಸಲು ನಿಮಗೆ ಬ್ರಾಡ್ಬ್ಯಾಂಡ್ ಒದಗಿಸುವವರಿಂದ ಪಡೆದ ಒಂದು ಮೊಬೈಲ್ ಡಾಟಾ ಕಾರ್ಡ್ ಮತ್ತು ಡಾಟಾ ಪ್ಲಾನ್ ಅಗತ್ಯವಿದೆ ನಿಮ್ಮ ಡಿವೈಸ್ ಮತ್ತು ಡಾಟಾ ಪ್ಲಾನ್ ಅನ್ನು ಪಡೆದ ನಂತರ ಮಾಡ್ಯೂಲ್ ಸಿಮ್ ಮತ್ತು ಬ್ರಾಡ್ಬ್ಯಾಂಡ್ ಸೇವೆ ಸಕ್ರಿಯಗೊಳಿಸಿದ್ದೀರೆಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಮೊಬೈಲ್ ಆಪರೇಟರ್ ಅಥವಾ ಡಿವೈಸ್ ಮಾರಾಟಗಾರರು ಇದರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತಾರೆ ಬ್ರಾಡ್ಬ್ಯಾಂಡ್ ಸಂಪರ್ಕವನ್ನು ಸೆಟ್ ಮಾಡಲು ಈ ಕೆಳಗಿನ ವಿಧಾನವನ್ನು ಪಾಲಿಸಿ ನೋಟಿಫಿಕೇಶನ್ ಏರಿಯಾದಲ್ಲಿ ಇರುವ ನೆಟ್ವರ್ಕ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೆಟ್ವರ್ಕ್ಗೆ ಮುಕ್ತವಾಗಿ ಕನೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ಮೇಲೆ ರೈಟ್ ಕ್ಲಿಕ್ ಮಾಡಿದ ನಂತರ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಕೇಳಿದರೆ ಪ್ರವೇಶ ಬಿಂದುವಿನ ಹೆಸರು ಅಥವಾ ಪ್ರವೇಶ ಸ್ಟ್ರಿಂಗ್ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ ಸ್ವಯಂಚಾಲಿತ ಸೆಟ್ಟಿಂಗ್ ಅನ್ನು ಬದಲಿಸಬೇಕಾದ್ರೆ ಅದನ್ನು ಬದಲಾಯಿಸಿದ ನಂತರ ಮುಂದುವರೆಸಿ ಅಂದರೆ ಕಂಟಿನ್ಯೂ ಆಯ್ಕೆಯನ್ನು ಕ್ಲಿಕ್ ಮಾಡಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಸಂಪರ್ಕ ನೋಟಿಫಿಕೇಷನ್ ಏರಿಯಾದಲ್ಲಿ ಇರುವ ನೆಟ್ವರ್ಕ್ಸ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೆಟ್ವರ್ಕ್ಸ್ಗೆ ಮುಕ್ತವಾಗಿ ಕನೆಕ್ಟ್ ಮಾಡಿ ಮೊಬೈಲ್ ಬ್ರಾಡ್ಬ್ಯಾಂಡ್ನ ಹೆಸರನ್ನು ಕ್ಲಿಕ್ ಮಾಡಿ ನಂತರ ಕನೆಕ್ಟ್ ಅನ್ನು ಕ್ಲಿಕ್ ಮಾಡಿ ಅವಶ್ಯಕತೆ ಇದ್ದಲ್ಲಿ ಮೊಬೈಲ್ ಬ್ರಾಡ್ಬ್ಯಾಂಡ್ ಪಿನ್ ಅನ್ನು ಟೈಪ್ ಮಾಡಿ ನಂತರ ಎಂಟರ್ ಅನ್ನು ಒತ್ತಿ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಅನ್ನು ಡಿಸ್ಕನೆಕ್ಟ್ ಮಾಡಲು ಈ ವಿಧಾನಗಳನ್ನು ಅನುಸರಿಸಿ ನೋಟಿಫಿಕೇಶನ್ ಏರಿಯಾದಲ್ಲಿ ಇರುವ ನೆಟ್ವರ್ಕ್ ಐಕಾನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ನೆಟ್ವರ್ಕ್ಗೆ ಮುಕ್ತವಾಗಿ ಕನೆಕ್ಟ್ ಆಗಿರಿ ಮೊಬೈಲ್ ಬ್ರಾಡ್ಬ್ಯಾಂಡ್ನ ಹೆಸರನ್ನು ಕ್ಲಿಕ್ ಮಾಡಿ ನಂತರ ಡಿಸ್ಕನೆಕ್ಟ್ ಅನ್ನು ಕ್ಲಿಕ್ ಮಾಡಿ ಸ್ಮಾರ್ಟ್ಫೋನ್ ಅನ್ನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಬಹುದು ಎಂದು ನಾನು ಕೇಳಿದ್ದೀನಿ ಇದು ನಿಜವೇ ಅಕ್ಕಾ ಹೌದು ರೋಹನ್ ನೀವು ಸ್ಮಾರ್ಟ್ಫೋನ್ ಅನ್ನು ಲ್ಯಾಪ್ಟಾಪ್ಗೆ ಸಂಪರ್ಕಿಸಬಹುದು ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ ಅನ್ನು ಕನೆಕ್ಟ್ ಅಥವಾ ಟೆದರಿಂಗ್ ಮಾಡುವುದರ ಮೂಲಕ ಸ್ಮಾರ್ಟ್ಫೋನ್ ವೈಫೈ ಹಾಟ್ಸ್ಪಾಟ್ ಆಗಿ ಬದಲಾಗುತ್ತದೆ ಇದನ್ನು ಲ್ಯಾಪ್ಟಾಪ್ನಲ್ಲಿ ಅಕ್ಸೆಸ್ ಮಾಡಬಹುದಾಗಿದೆ ಆಂಡ್ರಾಯ್ಡ್ ಫೋನ್ ಅಥವಾ ಟ್ಯಾಬ್ಲೆಟ್ ಅನ್ನು ಲ್ಯಾಪ್ಟಾಪ್ಗೆ ಸಂಪರ್ಕಿಸಲು ಈ ಹಂತಗಳನ್ನು ಅನುಸರಿಸಿರಿ ಮೊದಲು ವೈರ್ಲೆಸ್ ಮತ್ತು ನೆಟ್ವರ್ಕ್ ಸೆಟ್ಟಿಂಗ್ ಮೆನುವನ್ನು ನ್ಯಾವಿಗೇಟ್ ಮಾಡಿ ಕೆಲವು ಫೋನ್ನಲ್ಲಿ ವೈರ್ಲೆಸ್ ಹಾಟ್ಸ್ಪಾಟ್ ಅನ್ನು ಕ್ರಿಯೇಟ್ ಮಾಡಲು ಆಪ್ ಮೆನುವಿನಲ್ಲಿ ಆಪ್ಸ್ ಇರುತ್ತವೆ ಈಗ ಟೆದರಿಂಗ್ ಮತ್ತು ಪೋರ್ಟಬಲ್ ಹಾಟ್ಸ್ಪಾಟ್ ಅಥವಾ ಇದೇ ತರಹದ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ನಂತರ ಪೋರ್ಟಬಲ್ ವೈಫೈ ಹಾಟ್ಸ್ಪಾಟ್ ಅನ್ನು ಸಕ್ರಿಯಗೊಳಿಸಿ ನಂತರ ನೆಟ್ವರ್ಕ್ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಸೆಟ್ ಮಾಡಿ ನಂತರ ಲ್ಯಾಪ್ಟಾಪ್ನ ಬಲಭಾಗದಲ್ಲಿ ಲಭ್ಯವಿರುವ ವೈರ್ಲೆಸ್ ನೆಟ್ವರ್ಕ್ನ ಮೂಲಕ ನೆಟ್ವರ್ಕ್ಸ್ಗೆ ಕನೆಕ್ಟ್ ಮಾಡಿ ಇಂಟರ್ನೆಟ್ ಬಗ್ಗೆ ಕಲಿತುಕೊಂಡಿದ್ದು ಆಸಕ್ತಿದಾಯಕವಾಗಿತ್ತಲ್ಲವೇ ಬನ್ನಿ ಇಂಟರ್ನೆಟ್ ಬಗ್ಗೆ ಕಲಿತುಕೊಂಡಿದ್ದು ಆಸಕ್ತಿದಾಯಕವಾಗಿತ್ತಲ್ಲವೇ ಬನ್ನಿ ಈಗ ಈ ಚಟುವಟಿಕೆಯಲ್ಲಿ ಭಾಗವಹಿಸೋಣ ಬನ್ನಿ ಅಕ್ಕ ನಾವು ಇಂಟರ್ನೆಟ್ನಲ್ಲಿ ಏನನ್ನಾದರೂ ಹುಡುಕುವಾಗ ಹೈಪರ್ಲಿಂಕ್ ಮುಂದೆ ಡಬ್ಲ್ಯೂ ಎಂದು ಟೈಪ್ ಮಾಡಬೇಕು ಯಾಕೆ ಗೊತ್ತಾ ಡಬ್ಲ್ಯೂ ಎಂದ್ರೆ ವರ್ಲ್ಡ್ ವೈಡ್ ವೆಬ್ ವರ್ಲ್ಡ್ ವೈಡ್ ವೆಬ್ ನಾನು ಇದ್ರ ಬಗ್ಗೆ ಕೇಳಿದ್ದೀನಿ ಇದ್ರ ಬಗ್ಗೆ ನೀವು ಮತ್ತಷ್ಟು ತಿಳಿಸುವಿರಾ ಖಂಡಿತ ರೋಹನ್ ವರ್ಲ್ಡ್ ವೈಡ್ ವೆಬ್ನ ಬಗ್ಗೆ ಮತ್ತಷ್ಟು ಹೇಳುವೆ ಡಬ್ಲ್ಯೂ ಎಂದರೆ ವರ್ಲ್ಡ್ ವೈಡ್ ವೆಬ್ ವರ್ಲ್ಡ್ ವೈಡ್ ವೆಬ್ ಅಥವಾ ವೆಬ್ ವೆಬ್ನ ಉಪವಿಭಾಗವಾಗಿದೆ ಮತ್ತು ಸಮಾನಾರ್ಥಕವಲ್ಲ ವೆಬ್ ವೆಬ್ ಬ್ರೌಸರ್ ಅನ್ನು ಬಳಸಿಕೊಂಡು ಅಕ್ಸೆಸ್ ಮಾಡಬಹುದಾದ ಪುಟಗಳನ್ನು ಅಂದರೆ ಪೇಜ್ ಅನ್ನು ಒಳಗೊಂಡಿದೆ ಟೆಲ್ನೆಟ್ ಎಫ್ ಇಂಟರ್ನೆಟ್ ಗೇಮಿಂಗ್ ಇಂಟರ್ನೆಟ್ ರಿಲೇ ಚಾಟ್ ಅಂದರೆ ಐಆರ್ಸಿ ಮತ್ತು ಇಮೇಲ್ ಇಂಟರ್ನೆಟ್ನ ಭಾಗವಾಗಿದೆ ಆದರೆ ವರ್ಲ್ಡ್ ವೈಡ್ ವೆಬ್ನ ಭಾಗವಾಗಿಲ್ಲ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನಿಮ್ಮ ಕಂಪ್ಯೂಟರ್ಗೆ ವೆಬ್ ವರ್ಗಾಯಿಸಲು ಬಳಸುವ ಒಂದು ವಿಧಾನವಾಗಿದೆ ಹೈಪರ್ ಟೆಕ್ಸ್ಟ್ ಒಂದು ಪದ ಅಥವಾ ಪದಗುಚ್ಛ ಇನ್ನೊಂದು ವೆಬ್ಸೈಟ್ಗೆ ಒಂದು ಲಿಂಕ್ ಮಾಡಬಹುದು ವರ್ಲ್ಡ್ ವೈಡ್ ವೆಬ್ ಅಂಶಗಳು ವೆಬ್ ಸರ್ವರ್ ವೆಬ್ ಬ್ರೌಸರ್ ವೆಬ್ ಪೇಜ್ ವೆಬ್ಸೈಟ್ ವೆಬ್ ಅಡ್ರೆಸ್ ಅಥವಾ ವಿಳಾಸ ವೆಬ್ ಸರ್ವರ್ ಇಂಟರ್ನೆಟ್ನಲ್ಲಿ ಬಳಕೆದಾರರಿಗೆ ವಿಷಯ ಅಥವಾ ಸೇವೆಗಳನ್ನು ನೀಡುವ ಒಂದು ವ್ಯವಸ್ಥೆಯಾಗಿದೆ ವೆಬ್ ಸರ್ವರ್ಗಳು ವೆಬ್ ಪುಟಗಳನ್ನು ತಲುಪಿಸುವ ಕಂಪ್ಯೂಟರ್ಗಳಾಗಿವೆ ಪ್ರತಿ ವೆಬ್ ಸರ್ವರ್ ಐಪಿ ವಿಳಾಸ ಮತ್ತು ಡೊಮೆನ್ ಹೆಸರನ್ನು ಹೊಂದಿದೆ ಉದಾಹರಣೆಗೆ ನೀವು ನಿಮ್ಮ ಬ್ರೌಸರ್ನಲ್ಲಿ ಯುಆರ್ಎಲ್ ಎಚ್ ಟಿಟಿಪಿ ಕೋಲನ್ ಸ್ಲ್ಯಾಶ್ ಡಬ್ಲ್ಯೂ indexhtml ಡಬ್ಲ್ಯೂ ಡಾಟ್ ಗೂಗಲ್ ಡಾಟ್ ಕಾಮ್ ಬ್ಯಾಕ್ ಸ್ಲ್ಯಾಶ್ ಇಂಡೆಕ್ಸ್ ಡಾಟ್ ಎಚ್ ಅನ್ನು ಎಂಟರ್ ಮಾಡಿದರೆ ಇದು ವೆಬ್ ಸರ್ವರ್ನ ಡೊಮೇನ್ ನೇಮ್ ಆದ ಗೂಗಲ್ ಡಾಟ್ ಕಾಮ್ ವಿನಂತಿಯನ್ನು ಕಳುಹಿಸುತ್ತದೆ ಸರ್ವರ್ ನಂತರ ಪುಟವನ್ನು ನೇಮ್ಡ್ ಇಂಡೆಕ್ಸ್ ಡಾಟ್ ಎಚ್ ಟಿಎಂಎಲ್ಗೆ ತಂದು ನಂತರ ನಿಮ್ಮ ಬ್ರೌಸರ್ಗೆ ಕಳುಹಿಸುತ್ತದೆ ವೆಬ್ ಬ್ರೌಸರ್ ವರ್ಲ್ಡ್ ವೈಡ್ ವೆಬ್ನಲ್ಲಿ ವಿಷಯವನ್ನು ಪತ್ತೆ ಮಾಡಲು ಹಿಂಪಡೆಯಲು ಚಿತ್ರಗಳು ವಿಡಿಯೋ ಮತ್ತು ಇತರ ಫೈಲ್ಗಳನ್ನು ಸೇರಿದಂತೆ ಇತರ ವಿಷಯಗಳನ್ನು ತೋರಿಸಲು ಬಳಸಲಾಗುವ ಒಂದು ಸಾಫ್ಟ್ವೇರ್ವಾಗಿದೆ ಒಬ್ಬ ಕ್ಲೈಂಟ್ ಅಥವಾ ಸರ್ವರ್ ಮಾಡೆಲ್ ಆಗಿ ಬ್ರೌಸರ್ ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಕೋರಿ ವೆಬ್ ಸರ್ವರ್ ಸಂಪರ್ಕಿಸುವ ಗ್ರಾಹಕ ಅಂದರೆ ಕ್ಲೈಂಟ್ ಆಗಿದೆ ವೆಬ್ ಸರ್ವರ್ ಫಲಿತಾಂಶಗಳನ್ನು ತೋರಿಸಲ್ಪಡುವ ಬ್ರೌಸರ್ ಬೆಂಬಲಿಸುವ ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಸಪೋರ್ಟ್ ಮಾಡುವ ಇತರ ಡಿವೈಸ್ಗೆ ಹಿಂದಕ್ಕೆ ಮಾಹಿತಿಯನ್ನು ಕಳುಹಿಸುತ್ತದೆ ವರ್ಲ್ಡ್ ವೈಡ್ ವೆಬ್ ಅನ್ನು ಮಾಡುವ ಪೇಜ್ ಅನ್ನು ವೆಬ್ ಪೇಜ್ ಎಂದು ಕರೆಯುತ್ತಾರೆ ಈ ಡಾಕ್ಯುಮೆಂಟ್ ಎಚ್ ಡಿ ಎಂಎಲ್ ಅಥವಾ ಹೈಪರ್ ಟೆಕ್ಸ್ಟ್ ಮಾರ್ಕ್ಅಪ್ ಲ್ಯಾಂಗ್ವೇಜ್ನಲ್ಲಿ ಬರೆಯಲ್ಪಟ್ಟಿರುತ್ತದೆ ಮತ್ತು ವೆಬ್ ಬ್ರೌಸರ್ನಿಂದ ಅನುವಾದಿಸಲ್ಪಟ್ಟಿರುತ್ತದೆ ವೆಬ್ ಪುಟಗಳು ಎರಡೂ ಸ್ಥಿರ ಅಥವಾ ಕ್ರಿಯಾತ್ಮಕವಾಗಿರಬಹುದು ಸ್ಟ್ಯಾಟಿಕ್ ಪುಟಗಳನ್ನು ಪ್ರತಿ ಸಾರಿ ನೋಡಿದಾಗಲೂ ಅದೇ ವಿಷಯ ಅಂದರೆ ಕಂಟೆಂಟ್ ಅನ್ನು ತೋರಿಸುತ್ತದೆ ಡೈನಮಿಕ್ ಪೇಜ್ ಪ್ರತಿ ಬಾರಿ ನೋಡಿದಾಗಲೂ ಬದಲಾವಣೆಗೊಂಡಿರುತ್ತದೆ ಈ ಪುಟಗಳು ವಿಶಿಷ್ಟವಾಗಿ ಪಿಎಚ್ ಪಿ ಪರ್ಲ್ ಎಸ್ಪಿ ಅಥವಾ ಜೆಎಸ್ಪಿ ಎಂದು ಸ್ಕ್ರಿಪ್ಟಿಂಗ್ ಭಾಷೆಗಳಲ್ಲಿ ಬರೆಯಲಾಗಿದೆ ವೆಬ್ಸೈಟ್ ವರ್ಲ್ಡ್ ವೈಡ್ ವೆಬ್ ಪುಟಗಳ ಗುಂಪಾಗಿದೆ ಇದು ಸಾಮಾನ್ಯವಾಗಿ ಒಂದೇ ವಿಷಯದ ಅಥವಾ ಹಲವು ನಿಕಟ ಸಂಬಂಧಿತ ವಿಷಯಗಳಿಗೆ ಮೀಸಲಿರಿಸಲಾಗಿದೆ ನೀವು ವೆಬ್ಸೈಟ್ ಅನ್ನು ಅಕ್ಸೆಸ್ ಮಾಡಿದಾಗ ಡಿಸ್ಪ್ಲೇ ಆಗುವ ಮೊದಲ ಪುಟವನ್ನು ಹೋಮ್ ಪೇಜ್ ಎಂದು ಕರೆಯುತ್ತಾರೆ ವೆಬ್ ವಿಳಾಸ ಅಕ್ಸೆಸ್ ಪ್ರೋಟೋಕಾಲ್ ಡೊಮೆನ್ ನೇಮ್ ಮತ್ತು ಫೈಲ್ ಪಾತ್ ಅನ್ನು ಒಳಗೊಂಡ ಸ್ಟ್ರಿಂಗ್ ಆಗಿದೆ ಸಾಮಾನ್ಯವಾಗಿ ಇದನ್ನು ವೆಬ್ ಪೇಜ್ ಇಮೇಜ್ ಅಥವಾ ಇಂಟರ್ನೆಟ್ನ ಇತರೆ ಡಾಕ್ಯುಮೆಂಟ್ ಅನ್ನು ಸೂಚಿಸಲು ಉಪಯೋಗಿಸುತ್ತಾರೆ ವೆಬ್ ಬ್ರೌಸರ್ಸ್ ವರ್ಲ್ಡ್ ವೈಡ್ ವೆಬ್ನಲ್ಲಿ ಮಾಹಿತಿಯನ್ನು ಹುಡುಕಲು ಅಭಿವೃದ್ಧಿಪಡಿಸಲಾದ ಅಪ್ಲಿಕೇಶನ್ ಪ್ರೋಗ್ರಾಂ ಆಗಿದೆ ವೆಬ್ ಬ್ರೌಸರ್ ನೀಡುವ ಸಾಮಾನ್ಯ ಫೀಚರ್ಗಳು ಡೌನ್ಲೋಡ್ ಬುಕ್ ಮಾರ್ಕ್ ಮತ್ತು ಪಾಸ್ವರ್ಡ್ ನಿರ್ವಹಣೆಯಾಗಿದೆ ಅವು ಕಾಗುಣಿತ ತಪಾಸಣೆ ಹುಡುಕಾಟ ಎಂಜಿನ್ ಟೂಲ್ಬಾರ್ಗಳು ಟ್ಯಾಬ್ಡ್ ಬ್ರೌಸಿಂಗ್ ಜಾಹೀರಾತು ಫಿಲ್ಟರಿಂಗ್ ಮತ್ತು ಎಲ್ ಪ್ರವೇಶ ಕೀಲಿಗಳು ಪಾಪ್ಅಪ್ ಮತ್ತು ತಡೆಯುವ ಮುಂತಾದ ರೀತಿಯ ಕಾರ್ಯಗಳನ್ನು ನೀಡುತ್ತವೆ ಈಗ ವೆಬ್ ಬ್ರೌಸರ್ಗಳ ವಿವಿಧ ವ್ಯತ್ಯಾಸಗಳ ಬಗ್ಗೆ ಕಲಿಯೋಣ ವಿವಿಧ ರೀತಿಯ ವೆಬ್ ಬ್ರೌಸರ್ಗಳು ಯಾವುವೆಂದರೆ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಫೈರ್ಫಾಕ್ಸ್ ಕ್ರೋಮ್ ಒಪೇರಾ ಸಫಾರಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮೈಕ್ರೋಸಾಫ್ಟ್ ಅವರಿಂದ ತೊಂಬತ್ತೈದರಲ್ಲಿ ಅಭಿವೃದ್ಧಿಪಡಿಸಲಾದ ಮೈಕ್ರೋಸಾಫ್ಟ್ ವಿಂಡೋಸ್ನ ಆಪರೇಟಿಂಗ್ ಸಿಸ್ಟಮ್ ಸರಣಿಯ ಬೆಂಬಲ ಸಪೋರ್ಟಿವ್ ಅಂದರೆ ಬೆಂಬಲಿತ ಪ್ಯಾಕೇಜ್ ಆಗಿದೆ ಇದು ವಿಶ್ವದ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಬ್ರೌಸರ್ ಆಗಿದೆ ಈ ಬ್ರೌಸರ್ ಸುಲಭ ಆನ್ಲೈನ್ ಸಂಚರಣೆ ಹಾಗೂ ತ್ವರಿತ ಹುಡುಕಾಟ ಬೆಂಬಲಿಸುವ ಮತ್ತು ಕ್ರಿಯಾತ್ಮಕ ಭದ್ರತೆ ತಂತ್ರಜ್ಞಾನವಾಗಿದೆ ಫೈರ್ಫಾಕ್ಸ್ ಮೊಜಿಲ್ಲಾದಿಂದ ಪಡೆದ ಬ್ರೌಸರ್ ಆಗಿದೆ ಮತ್ತು ಇಂಟರ್ನೆಟ್ನ ಅತ್ಯಂತ ಪ್ರಸಿದ್ಧವಾದ ಎರಡನೆಯ ಬ್ರೌಸರ್ ಆಗಿ ಬೆಳವಣಿಗೆಗೊಂಡಿದೆ ಅಕ್ಕಾ ನೀವು ನಿಮ್ಮ ಕಂಪ್ಯೂಟರ್ನಲ್ಲಿ ಫೈರ್ಫಾಕ್ಸ್ ಅನ್ನ ಬಳಸುತ್ತಿದ್ದೀರಾ ಹೌದು ನಾನು ನನ್ನ ಕಂಪ್ಯೂಟರ್ನಲ್ಲಿ ಅದನ್ನೇ ಬಳಸುತ್ತಿರುವುದು ಗೂಗಲ್ ಕ್ರೋಮ್ ಗೂಗಲ್ ಅವರಿಂದ ಅಭಿವೃದ್ಧಿ ಪಡಿಸಲಾದ ವೆಬ್ ಬ್ರೌಸರ್ ಆಗಿದೆ ಇದು ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕನಿಷ್ಠ ವಿನ್ಯಾಸದೊಂದಿಗೆ ರಚಿಸಿರುವ ಮತ್ತು ಅತ್ಯಂತ ವೇಗ ಸುಲಭ ಮತ್ತು ಸುರಕ್ಷಿತವಾದ ವೆಬ್ ಜಾಲವಾಗಿದೆ ಒಪೆರಾ ತೊಂಬತ್ತಾರರಲ್ಲಿ ಒಪೆರಾ ಸಾಫ್ಟ್ವೇರ್ ಅವರಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಬ್ರೌಸರ್ ಆಗಿದೆ ಒಪೆರಾ ಚಿಕ್ಕದಾಗಿದ್ದು ಮತ್ತು ಇತರ ಬ್ರೌಸರ್ಗಳಿಗಿಂತ ಅತ್ಯಂತ ವೇಗವಾಗಿದೆ ಇದು ವೇಗವಾಗಿದ್ದು ಕೀಬೋರ್ಡ್ ಇಂಟರ್ಫೇಸ್ ಅನೇಕ ವಿಂಡೋಸ್ ಝೂಮ್ ಫಂಕ್ಷನ್ ಮತ್ತು ಇತರೆಗಳಿಗಿಂತ ಬಳಕೆದಾರ ಸ್ನೇಹಿ ಅಂದರೆ ಯೂಸರ್ ಫ್ರೆಂಡ್ಲಿಯಾಗಿದೆ ಬ್ರೌಸರ್ ಜಾವಾ ಮತ್ತು ಜಾವಾ ಶಕ್ತಗೊಂಡ ಆವೃತ್ತಿಗಳು ಲಭ್ಯವಿದೆ ಇದು ಇಂಟರ್ನೆಟ್ ಬಳಸುವ ಹೊಸಬರಿಗೆ ಆದರ್ಶ ಬ್ರೌಸರ್ ಆಗಿದೆ ಸಫಾರಿ ಆಪಲ್ ಇಂಕ್ ಅವರಿಂದ ಅಭಿವೃದ್ಧಿಗೊಂಡಿದ್ದು ಮ್ಯಾಕ್ ಆಪರೇಟಿಂಗ್ ಎಕ್ಸ್ ಎಕ್ಸ್ನಲ್ಲಿ ಸೇರಿಸಲಾಗಿರುವ ವೆಬ್ ಬ್ರೌಸರ್ ಆಗಿದೆ ಮೊದಲ ಬಾರಿಗೆ ಇದನ್ನು ಜನವರಿ ಎರಡು ಸಾವಿರದ ಮೂರರಲ್ಲಿ ಒಂದು ಸಾರ್ವಜನಿಕ ಬೀಟಾವಾಗಿ ಬಿಡುಗಡೆ ಮಾಡಲಾಗಿತ್ತು ಈ ಬ್ರೌಸರ್ ಎಚ್ ಟಿ ಎಸ್ ಸಿಎಸ್ಎಸ್ ಟು ಇತ್ಯಾದಿ ಸೇರಿದ ಹಾಗೆ ಎಲ್ಲಾ ಇತ್ತೀಚಿನ ತಂತ್ರಜ್ಞಾನಗಳನ್ನು ಬೆಂಬಲಿಸುತ್ತದೆ ಅಕ್ಕ ಈಗ ನನಗೆ ಒಂದು ವೆಬ್ ಬ್ರೌಸರ್ ತೆರೆಯುವುದು ಹೇಗೆಂದು ತೋರಿಸುತ್ತೀಯಾ ಸರಿ ರೋಹನ್ ಬ್ರೌಸರ್ ತೆರೆಯಲು ಈ ಹಂತಗಳನ್ನು ಅನುಸರಿಸಿರಿ ಸ್ಟಾರ್ಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಪ್ರೋಗ್ರಾಂಸ್ಗೆ ಹೋಗಿ ನಂತರ ಯಾವುದಾದರೂ ವೆಬ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಈಗ ಬ್ರೌಸಿಂಗ್ ವಿಂಡೋ ಕಾಣಿಸುತ್ತದೆ ಸಾಮಾನ್ಯವಾಗಿ ವೆಬ್ ಬ್ರೌಸರ್ ಈ ಕೆಳಗಿನ ವಿಧಗಳಾಗಿ ವಿಂಗಡಿಸಲಾಗಿದೆ ಶೀರ್ಷಿಕೆ ಪಟ್ಟಿ ಅಂದರೆ ಟೈಟಲ್ ಬಾರ್ ವೆಬ್ ಪುಟ ಮತ್ತು ವೆಬ್ ಬ್ರೌಸರ್ ಹೆಸರನ್ನು ತೋರಿಸುತ್ತದೆ ಇದು ಮೂರು ವಿಂಡೋ ಬಟನ್ ಅನ್ನು ಹೊಂದಿದೆ ಮಿನಿಮೈಸ್ ರೀಸ್ಟೋರ್ ಡೌನ್ ಅಥವಾ ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ವೆಬ್ಸೈಟ್ ಅಥವಾ ಯು ಆರ್ ಎಲ್ ನೀವು ಬ್ರೌಸ್ ಮಾಡಲು ಬಯಸುವ ಹೆಸರನ್ನು ಅಡ್ರೆಸ್ ಬಾರ್ನಲ್ಲಿ ಟೈಪ್ ಮಾಡಿ ಇದು ಗೋ ಅಥವಾ ರಿಫ್ರೆಶ್ ಮತ್ತು ಸ್ಟಾಪ್ ಬಟನ್ ಅನ್ನು ಒಳಗೊಂಡಿರುತ್ತದೆ ಗೋ ಬಟನ್ ವೆಬ್ ಪೇಜ್ ಅಥವಾ ವೆಬ್ಸೈಟ್ ಅನ್ನು ಲೋಡ್ ಮಾಡಲು ಸಹಾಯ ಮಾಡುತ್ತದೆ ರಿಫ್ರೆಶ್ ಬಟನ್ ನೀವು ವೆಬ್ ಪೇಜ್ ಅನ್ನು ರೀಲೋಡ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಸ್ಟಾಪ್ ಬಟನ್ ಯಾವುದೇ ಪ್ರಸ್ತುತ ಕಾರ್ಯಾಚರಣೆಯನ್ನು ನಿಲ್ಲಿಸುತ್ತದೆ ಅಡ್ರೆಸ್ ಬಾರ್ನ ಎಡಭಾಗದಲ್ಲಿ ಬ್ಯಾಕ್ ಮತ್ತು ಫಾರ್ವರ್ಡ್ ಬಟನ್ಗಳು ಇವೆ ಈ ಬಟನ್ಗಳಲ್ಲಿ ಹಿಂದಿನ ಮತ್ತು ಇತ್ತೀಚೆಗೆ ಭೇಟಿ ನೀಡಿದ ಮತ್ತು ಮುಂದಿನ ವೆಬ್ಸೈಟ್ ಅನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ ಮೇನ್ ಬಾರ್ ಫೈಲ್ ಎಡಿಟ್ ವ್ಯೂ ಫೇವರೇಟ್ಸ್ ಟೂಲ್ಸ್ ಮತ್ತು ಹೆಲ್ಪ್ ಇತ್ಯಾದಿ ಆಯ್ಕೆಗಳನ್ನು ಒಳಗೊಂಡಿದೆ ವೆಬ್ ಪೇಜ್ ಕ್ಷೇತ್ರವು ವೆಬ್ಸೈಟ್ ಅಥವಾ ಪೇಜ್ ಅನ್ನು ತೋರಿಸುವ ಕ್ಷೇತ್ರವಾಗಿದೆ ಸ್ಟೇಟಸ್ ಬಾರ್ ವೆಬ್ಸೈಟ್ ಅಥವಾ ವೆಬ್ ಪೇಜ್ಗಳು ವೇಟಿಂಗ್ ಲೋಡಿಂಗ್ ಅಥವಾ ಡನ್ ಇವೆ ಮೊದಲಾದ ಪ್ರಗತಿ ಅಥವಾ ಸ್ಥಿತಿಯನ್ನು ಒದಗಿಸುತ್ತದೆ ಸರ್ಚ್ ಇಂಜಿನ್ಸ್ ಬಳಕೆದಾರರು ಹುಡುಕುತ್ತಿರುವ ಮಾಹಿತಿಯನ್ನು ಒಳಗೊಂಡ ಆದರೆ ಆ ನಿರ್ದಿಷ್ಟ ವಿಳಾಸವಿಲ್ಲದ ವೆಬ್ಸೈಟ್ಗಳನ್ನು ಹುಡುಕುವ ಉದ್ದೇಶಗಳಿಗಾಗಿ ಬಳಸುವ ವೆಬ್ಸೈಟ್ ಆಗಿದೆ ಕೆಲವು ಸಾಮಾನ್ಯವಾಗಿ ಬಳಸಲ್ಪಡುವ ಸರ್ಚ್ ಇಂಜಿನ್ಗಳೆಂದರೆ ಗೂಗಲ್ ಯಾಹು ಮತ್ತು ಎಂಎಸ್ಎನ್ ಆಗಿವೆ ಗೂಗಲ್ ಅತ್ಯಂತ ಜನಪ್ರಿಯ ಸರ್ಚ್ ಇಂಜಿನ್ ಆಗಿದೆ ಸೆಸ್ಗಳು ಸರ್ಫ್ ಮಾಡಲು ರೋಬೋಟ್ಸ್ ಮತ್ತು ಸ್ಪೈಡರ್ಸ್ ಮುಂತಾದ ವಿದ್ಯುನ್ಮಾನ ಸಾಧನಗಳನ್ನು ಬಳಸುತ್ತದೆ ಅವರು ವಿನಂತಿಸಿದ ಮಾಹಿತಿಯನ್ನು ಹುಡುಕಲು ಡಬ್ಲ್ಯೂ ಸೇರಿಸಿಕೊಂಡು ಇಂಟರ್ನೆಟ್ನಲ್ಲಿ ರನ್ ಮಾಡುತ್ತವೆ ಮಲ್ಟಿ ಅಥವಾ ಮೆಟಾ ಕೀಬೋರ್ಡ್ಗಳನ್ನು ಕಂಡುಹಿಡಿಯಲು ಒಂದಕ್ಕಿಂತ ಹೆಚ್ಚು ಸೆಸ್ ಎಸ್ಇಗಳನ್ನು ಬಳಸಿಕೊಳ್ಳುತ್ತದೆ ಗೂಗಲ್ ಮತ್ತು ಬಿಂಗ್ ಎಸ್ಇಗೆ ಉದಾಹರಣೆಗಳಾಗಿವೆ ಡೈರೆಕ್ಟರಿಗಳು ಕೈಯಾರೆ ಪರಿಶೀಲನೆ ಅಲ್ಲಿರುವ ಮಾಹಿತಿ ಆಧಾರದ ಮೇಲೆ ವಿಂಗಡಿಸಲಾದ ವೆಬ್ಸೈಟ್ಗಳ ಡೈರೆಕ್ಟರಿಗಳನ್ನು ಬಳಸುತ್ತದೆ ಯಾಹು ಡೈರೆಕ್ಟರಿ ಎಸ್ಇಗೆ ಒಂದು ಉದಾಹರಣೆಯಾಗಿದೆ ಸರ್ಚ್ ಇಂಜಿನ್ ಅಂತರ್ಜಾಲದಲ್ಲಿ ಮಾಹಿತಿ ಹುಡುಕಲು ಬಳಸುವ ಟೂಲ್ ಆಗಿದೆ ಸರ್ಚ್ ಇಂಜಿನ್ಗಳು ವೆಬ್ ಪುಟಗಳನ್ನು ಅಂದರೆ ವೆಬ್ ಪೇಜ್ ಅನ್ನು ಹೋಲುತ್ತದೆ ಮತ್ತು ಅವುಗಳನ್ನು ವೆಬ್ ಬ್ರೌಸರ್ ಬಳಸಿ ತೆರೆಯಲಾಗಬಹುದು ಸಾಮಾನ್ಯವಾಗಿ ಹುಡುಕಾಟಗಳು ಒಂದು ಪದ ಅಥವಾ ಪದಗಳ ಅಥವಾ ವಿಷಯಗಳ ಸಂಯೋಜನೆಯನ್ನು ಆಧರಿಸಲ್ಪಟ್ಟಿದೆ ಈ ಪದಗಳನ್ನು ಮತ್ತು ನುಡಿಗಟ್ಟುಗಳನ್ನು ಕೀವರ್ಡ್ಸ್ ಎಂದು ಕರೆಯಲಾಗುತ್ತದೆ ಹುಡುಕಾಟ ಫಲಿತಾಂಶಗಳು ವೆಬ್ ಪುಟಗಳು ಚಿತ್ರಗಳು ಮಾಹಿತಿ ಹಾಗೂ ಇತರೆ ಕಡತಗಳನ್ನು ಅಂದರೆ ಫೈಲ್ಗಳನ್ನು ಹೊಂದಿರಬಹುದು ಇವು ವ್ಯಾಪಕ ಅಕ್ಕ ಅಂತರ್ಜಾಲದಲ್ಲಿ ಏನನ್ನಾದರೂ ಹುಡುಕಲು ಸರ್ಚ್ ಇಂಜಿನ್ ಅನ್ನು ಹೇಗೆ ಬಳಸುವುದು ಅತ್ಯಂತ ಜನಪ್ರಿಯ ಸರ್ಚ್ ಇಂಜಿನ್ ಆದ ಗೂಗಲ್ ಅನ್ನು ಬಳಸಿಕೊಂಡು ಹುಡುಕಾಟ ನಡೆಸಲು ಈ ಹಂತಗಳನ್ನು ಬಳಸಿಕೊಳ್ಳಬೇಕು ಮೊದಲಿಗೆ ವೆಬ್ ಬ್ರೌಸರ್ ಅನ್ನು ಆರಂಭಿಸಿ ನಂತರ ಎಚ್ ಎಚ್ಟಿಟಿಪಿಎಸ್ ಕೋಲನ್ ಬ್ಯಾಕ್ ಡಬ್ಲ್ಯೂಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೂಗಲ್ ಡಾಟ್ ಕೋ ಡಾಟ್ ಇನ್ ಬ್ಯಾಕ್ ಬ್ಯಾಕ್ಸ್ಲ್ಯಾಶ್ ಅನ್ನು ಅಡ್ರೆಸ್ ಅಥವಾ ಲೊಕೇಶನ್ ಬಾರ್ನಲ್ಲಿ ಟೈಪಿಸಿ ಉದಾಹರಣೆಗೆ ಭಾರತದ ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಗಳು ಅಂದರೆ ಸ್ಕೂಲ್ಸ್ ಇನ್ ರೂರಲ್ ಇಂಡಿಯಾ ಈ ಮಾಹಿತಿಗಳು ಬೇಕಿದ್ದಲ್ಲಿ ಇಲ್ಲಿ ತೋರಿಸಿರುವ ಪ್ರಕಾರ ಗಳನ್ನು ಟೈಪ್ ಮಾಡಿ ಈಗ ಹುಡುಕಾಟ ಪ್ರಾರಂಭಿಸಲು ಸರ್ಚ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಅಥವಾ ಕೀಬೋರ್ಡ್ನಲ್ಲಿ ಇರುವ ಎಂಟರ್ ಕೀಯನ್ನು ಒತ್ತಿ ಫಲಿತಾಂಶಗಳಾಗಿ ತೋರಿಸಲ್ಪಟ್ಟ ಲಿಂಕ್ಗಳ ಪಟ್ಟಿಯನ್ನು ನೀವು ಕಾಣಬಹುದು ಅಂದರೆ ಪ್ರತಿ ವೆಬ್ಸೈಟ್ನ ಬಗ್ಗೆ ಸಣ್ಣ ವಿವರಣೆ ಕಾಣಿಸುತ್ತದೆ ಅತ್ಯಂತ ಸೂಕ್ತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಕಂಡುಹಿಡಿಯಲು ಬಯಸಿದರೆ ಸರ್ಚ್ ಇಂಜಿನ್ನ ಹೋಮ್ ಪೇಜ್ಗೆ ಹೋಗಲು ಬ್ಯಾಕ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈಗ ನೀವು ಹುಡುಕಲು ಬಯಸುವ ಮಾಹಿತಿಯ ಕೀವರ್ಡ್ಸ್ಗಳನ್ನು ಟೈಪ್ ಮಾಡಿ ನಂತರ ಸರ್ಚ್ ಬಟನ್ ಅನ್ನು ಕ್ಲಿಕ್ ಮಾಡಿ ವಿವಿಧ ವೆಬ್ಸೈಟ್ ಲಿಂಕ್ಗಳು ಕಾಣಿಸುತ್ತದೆ ಸಂಬಂಧಿತ ಲಿಂಕ್ ಆಯ್ಕೆ ಮಾಡಿ ಮತ್ತು ಅಗತ್ಯವಾದ ಮಾಹಿತಿಯನ್ನು ಓದಿರಿ ಯಾವುದಾದರೂ ಲಿಂಕ್ ನಿಮಗೆ ಆಸಕ್ತಿದಾಯಕ ಎನಿಸಿದರೆ ಮತ್ತು ನೀವು ಮತ್ತೆ ವಿಸಿಟ್ ಮಾಡಲು ಬಯಸಿದರೆ ಆ ಪುಟವನ್ನು ಬುಕ್ ಮಾರ್ಕ್ ಮಾಡಿಕೊಳ್ಳಬಹುದು ನಂತರ ನಿರ್ಗಮಿಸಲು ಬ್ರೌಸಿಂಗ್ ವಿಂಡೋದ ಬಲ್ಲ ಟಾಪ್ ಮೂಲೆಯಲ್ಲಿ ನಿಕಟ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರೋಹನ್ ಸರ್ಚ್ ಇಂಜಿನ್ ಅನ್ನು ಬಳಸುವುದನ್ನು ನೀವೇ ಒಮ್ಮೆ ಪ್ರಯತ್ನಿಸಬೇಕೆಂದು ನಾನು ಇಚ್ಛಿಸುತ್ತೇನೆ ಖಂಡಿತ ಏನನ್ನು ಹುಡುಕಬೇಕೆಂದು ಹೇಳಿರಿ ಸರಿ ಗ್ರಾಮೀಣ ಭಾರತದಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಇದನ್ನು ಗೂಗಲ್ ಬಳಸಿ ಹುಡುಕೋ ಹಂತ ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ ಎರಡನೇ ಹಂತ ಅಡ್ರೆಸ್ ಬಾರ್ನಲ್ಲಿ ಡಬ್ಲ್ಯೂ 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 ಡಾಟ್ ಗೂಗಲ್ ಡಾಟ್ ಕಾಮ್ ಎಂದು ಟೈಪ್ ಮಾಡಿ ಮೂರನೇ ಹಂತ ಸರ್ಚ್ ಬಾಕ್ಸ್ನಲ್ಲಿ ಗ್ರಾಮೀಣ ಭಾರತದಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಎಂದು ಟೈಪ್ ಮಾಡಿ ನಾಲ್ಕನೆಯ ಹಂತ ಗೂಗಲ್ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಐದನೇ ಹಂತ ಈಗ ಗ್ರಾಮೀಣ ಭಾರತದಲ್ಲಿ ಕಂಪ್ಯೂಟರ್ ಸಾಕ್ಷರತೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಫಲಿತಾಂಶಗಳು ತೋರಿಸಲ್ಪಡುತ್ತವೆ ಈಗ ಇಂಟರ್ನೆಟ್ ಬಗ್ಗೆ ನೀವು ಹೆಚ್ಚಾಗಿ ತಿಳಿದುಕೊಂಡಿದ್ದೀರಾ ಬನ್ನಿ ಈಗ ಈ ಚಟುವಟಿಕೆಯಲ್ಲಿ ಭಾಗವಹಿಸೋಣ